90 ಫೀಟ್ ಅಲ್ಲಿ ನೀರು ಬರ್ತಾ ಇದೆ, 90 ಅಡಿ. ಅದು ಕೆಳಗಡೆ ನೀರಿಲ್ಲ, ಬರೋದು 90 ಅಡಿ ನೀರು ಬರ್ತಾ ಇದೆ. ಸೊ ಮುಂಚೆ ಹಿಂಗೆ ಹಿಂಗೆ ಇರ್ಬೋದು, 90 ಫೀಟ್ ನೀರು ಬರೋದು, ಕೆಳಗಡೆ ನೀರು ಇಲ್ಲ, ಸರಿನಾ? ಇದು ಹೆಂಗ ಸಾಧ್ಯ ಅಂದ್ರೆ ನೀವು ನೋಡಬಹುದು ಮೇಲೆ ನೋಡಿ ಈ ಡೈರೆಕ್ಷನ್ ಕಾಣಿಸ್ತಾ ಇದೆ, ಸರಿನಾ? ಈಗ ವಾಚ್ ಹಿಂಗೆ ಇಟ್ಕೊಳ್ತೀವಿ, ಸರಿನಾ? ಹೆಂಗ್ ಬರುತ್ತೆ ನೋಡಿ, ಗೊತ್ತಾಯ್ತಾ? ಈ ಡೈರೆಕ್ಷನ್ ಬರೋದು ಒಂದೇ ಒಂದು ಗ್ಯಾಪ್ ಮಾತಾಡ್ಬೇಕು, ಹಿಂಗೆ ತಿರ್ಸ್ಕೊಳ್ತೀವಿ, ಕರೆಕ್ಟ್ ಆಗಿ ಬರುತ್ತೆ ಅದೇ ಡೈರೆಕ್ಷನ್, ಸರಿನಾ? ನೀರು ಸದ್ಯಕ್ಕೆ ಬರ್ತಾ ಇದೆ, ಎಸ್, ಪಾಸ್ ಮಾಡಿ. ಒಂದು ರೌಂಡ್ ಬಂದು 10 ಫೀಟ್ ಕಾಲ್ಕುಲೇಷನ್, 1, 2, 3, 4, 5, 6, 7, 8, 9 ನೆಕ್ಸ್ಟ್ ರೌಂಡ್ ಇದ್ರೆ ರೊಟೇಷನ್ ಆಗುತ್ತೆ, ನೆಕ್ಸ್ಟ್ ಗ್ಯಾಪ್ ಇದ್ರೆ ರೊಟೇಷನ್ ಆಗುತ್ತೆ, ಇಲ್ಲ, ಸರಿನಾ? ಈ ಡೈರೆಕ್ಷನ್ ಇಟ್ಕೊಂಡಿದ್ದೆ ಈ ತರ ಬಂತು, ಈಗ ಈ ಡೈರೆಕ್ಷನ್ ನೋಡೋಣ ಏನಂತ, 1, 2, 3, 4, 5, 6, 7, 8, 9 ಅವಾಗಲೂ ಅದೇ ಡೈರೆಕ್ಷನ್ ಬರುತ್ತೆ. ಸೊ ಈ ಡೈರೆಕ್ಷನ್ ನೀರು ಬರ್ತಾ ಇದೆ ಅಂತ ಲೆಕ್ಕ. ಈಗ ಹಿಂಗೆ ಉಲ್ಟಾ ಮಾಡ್ತೀವಿ, ಏನ್ ಬರುತ್ತೆ ನೋಡೋಣ, ಹೀಗೆ ಬರುತ್ತೆ, 1, 2, 3, 4, 5, 6, 7, 8, 9, 10. ಸೊ ಈ ಕಡೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಇದಾದ್ಮೇಲೆ ತಿರುಗಿ ರೊಟೇಷನ್ ಆಗುತ್ತೆ ನೀರಿದ್ರೆ, ಹಂಗೆ ಸ್ಟಾಪ್ ಆಗ್ಬಿಟ್ರೆ ಅಷ್ಟೇ, ಕೆಳಗಡೆ ನೀರಿಲ್ಲ ಅಂತ. ಇಂಥ ಡೀಟೇಲ್ಸ್ ಯಾರು ಹೇಳಲ್ಲ ನಮಗೆ, ಯಾಕಂದ್ರೆ ಡ್ರಿಲ್ ಮಾಡೋದು ನಾವೇ, ನೀರು ಇದೆ ಅಂತ ಅಂದ್ಬಿಟ್ರೆ ಡ್ರಿಲ್ ಮಾಡಿ ತೋರಿಸೋದು ನಾವೇ. ಈಗ ನಾಲ್ಕು ಜಾಗ ಪಾಯಿಂಟ್ ಹೋಗ್ತಾ ಇದೆ, ನಾವೇ ಡ್ರಿಲ್ಲಿಂಗ್ ಮಾಡಿದ್ವಿ, ಇದು ಮುಂಚೆ ಒಂದು ವೀಡಿಯೋ ಹಾಕಿದ್ವಿ ರೋಬೋ ಅಂತ, ಸರಿನಾ? ಅದು ನಾವೇ ಮಾಡಿದ್ವಿ, ಸರಿನಾ? ಕರೆಕ್ಟಾಗಿ ಹೇಳ್ಬಿಟ್ಟು ಇದೆ ಇಲ್ಲ ಅಂತ, ಇಲ್ಲ ಅಂದ್ರೆ ಬೇರೆ ಪಾಯಿಂಟ್ ಸದ್ಯಕ್ಕೆ ಬರ್ತಾ ಇದೆ,
90 ಫೀಟ್ ನೀರು ಎಲ್ಲೇ ಬರಲ್ಲ ಬೆಂಗಳೂರಿನಲ್ಲಿ, ಇಲ್ಲಿ ಇದೆ. ಬಟ್ ಕ್ಯಾಮ್ರಾಲ್ಲಿ ಕನ್ಫರ್ಮ್ ಮಾಡ್ತಾರೆ, ಕ್ಯಾಮ್ರಾಲ್ಲಿ ಎರಡು ಮೂರು ಸೋರ್ಸ್ನು ಬರಬಹುದು, ಗೊತ್ತಾಗ ಒಂದು ಗ್ಯಾಪ್ ಇದೆ ಇದೆ. ಎಷ್ಟು ಫೀಟ್ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಲ್ಲ, ಇದೆ ನೋಡೋಣ ಸರಿನಾ.